ಬೆಳಕಿನ ಕವಿತೆ ಬೆರಗಿಗೆ ಬೆಳದಿಂಗಳೇ ಮೆರವಣಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ. ಹಲೋ ಮಸ್ಸು, ಮತ್ತೊಂದು ಪ್ರೀ ವೆಡ್ಡಿಂಗ್ ಆನಿವರ್ಸರಿ ವಿಡಿಯೋನ ಅಥವಾ ಪ್ರೀ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸಿಂಪಲ್ ಆಗಿರುವ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು, ಯಾರಾದರೂ ಹೊಸ್ದಾಗ ಬಂದಿದ್ರೆ ದಯವಿಟ್ಟು ಪ್ರೀಸೆಟ್ನ ಯೂಸ್ ಮಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಶೇರ್ ಮಾಡಿ, ನಿಮ್ಮ ಒಂದು ಶೇರು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ. ಸೊ ಅದೆಲ್ಲ ಬಿಟ್ಟಾಕಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಸೊ ಪ್ರಾಜೆಕ್ಟ್ನ ಈ ರೀತಿ ಇರುತ್ತೆ, ಇಲ್ಲಿ ಬಸ್ ವಿತ್ ಮೇಡ್ ಬೈ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಸೊ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ರೀತಿ ಇರುತ್ತೆ, ನಿಮ್ಗೆ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ಇದರಲ್ಲಿ ಆಲ್ಮೋಸ್ಟ್ ಆಗಿ ಆ ಗೊತ್ತಿರೋರಿಗೆ. ಇದರಲ್ಲಿ ಏನು ಮಾಡ್ಬೇಕಾಗಿರಲ್ಲ, ಜಸ್ಟ್ ಇಲ್ಲಿ ನಿಮಗೆ ಏನೇನು ಚೇಂಜ್ ಮಾಡ್ಬೇಕನ್ನೋದನ್ನು ಮಾತ್ರ ಹೇಳ್ಕೊಡ್ತೀನಿ ನಾನು, ಓಕೆನಾ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಇರುತ್ತೆ, ಈ ಕುಟುಂಬದವರ ಮನೆತನ ಅಂತ ಇರುತ್ತೆ ಇಲ್ಲಿ ನೋಡಿ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದನ್ನು ನಾವು ಚೇಂಜ್ ಮಾಡ್ಬೇಕಂತೇಳಿ. ಡೇಟ್ ಇರುತ್ತೆ, ವಿಳಾಸ ಸ್ಥಳ ಇರುತ್ತೆ. ಸೊ ಅದನ್ನು ನೀವು ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಈಗ ನೋಡಿ, ವಿಳಾಸ ಸ್ಥಳನಷ್ಟು ಸರ್ಚ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಎಡಿಟ್ ಟೆಸ್ಟ್ ಅಂತ ಇರುತ್ತೆ, ಇದನ್ನು ನೀವು ರಬ್ ಮಾಡ್ಕೋಬೇಕು, ಫುಲ್ ಡಿಲೀಟ್ ಮಾಡ್ಕೋಬೇಕು, ಓಕೆನಾ. ಸೊ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಸೀದಾ ಗೂಗಲ್ಗೆ ಹೋಗ್ತೀರಾ, ಮತ್ತು ಆ ಕಲೆಕ್ಟ್ ಮೋಷನ್ಗೆ ಕನ್ನಡ ಫಂಟನ್ನು ಇಂಪೋರ್ಟ್ ಮಾಡ್ಕೊಂಡಿರಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫಾಂಟ್ ಲಿಂಕನ್ನು, ಕನ್ನಡ ಫಾಂಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರಿ, ಓಕೆ. ಸೊ ಇಲ್ಲಿ ಸಂಖ್ಯೆ ಆಸ್ಕಿ ಅಂತೇಳಿ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಈ ವೆಬ್ಸೈಟ್ ಏನಕ್ಕಂತಂದರೆ, ಕನ್ನಡವನ್ನು ನಾವು ಸ್ಟೈಲಾಗಿ ಬರೀಬೇಕಂತಂದರೆ ಈ ಒಂದು ವೆಬ್ಸೈಟಲ್ಲಿ ಬರಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ಈ ರೀತಿ ಇರುತ್ತೆ, ಇಲ್ಲಿ ನಿಮಗೆ ಯೂನಿಟ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಲೆಫ್ಟಲ್ಲಿ ಈ ಡೀಟೇಲ್ಸ್ನ ಬರೀಬೇಕು, ಅಂದರೆ ಎಲ್ಲೇ ಯಾವ ಸ್ಥಳದಲ್ಲಿ ಅಥವಾ ಮದು ಮಗನ ಹೆಸರು ಅಥವಾ ಹುಡುಗಿ ಹೆಸರು ಇಲ್ಲಿ ನೀಟಾಗಿ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ತೋರಿಸಿರೋ ರೀತಿ ಏನಂತಂದರೆ, ಇಲ್ಲಿ ನೋಡಿ, ಆ ವಿಳಾಸ ಸ್ಥಳ ಅಂತ ಇರುತ್ತಲ್ವ, ಸೊ ಅವರನ್ನು ನೀವು ಎಲ್ಲ ಯಾವ ಒಂದು ಸ್ಥಳನ ಹಾಕ್ಬೇಕು ಅಂದ್ಕೊಂಡಿರ್ತೀರಾ ಕನ್ನಡದಲ್ಲಿ ಇಲ್ಲಿ ಟೈಪ್ ಮಾಡ್ಕೊಳ್ರಿ, ಓಕೆ. ಸೊ ಈಗ ಕನ್ನಡದಲ್ಲಿ ಈ ಥರ ಟೈಪ್ ಮಾಡ್ಕೋಬೇಕಾಗುತ್ತೆ, ಕರ್ನಾಟಕ ಸಮ್ಥಿಂಗ್ ಏನು ನಿಮ್ಗೆ ಯಾವ್ದು ಬರೀಬೇಕು ಅಂದ್ಕೊಂಡಿರ್ತೀರಲ್ವ ಅದನ್ನು ಬರ್ಕೊಂಡು, ಸೊ ಇಲ್ಲಿ ಕೀಬೋರ್ಡನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ಕೀಬೋರ್ಡನ್ನು ಕಾಪಿ ಮಾಡಿಕೊಂಡು ಸೀತಾ ಅಲರ್ಟ್ ಮಿಷನ್ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, ಓಕೆನಾ. ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ನೇ ಕೊಟ್ಟಿರ್ತೀನಿ. ಸೊ ಈಗ ಎಲ್ಲ ವಿಳಾಸ ಸ್ಥಳ ಅಂತ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ, ಬಸ್ಸು ಬಿತ್ತು ಅಂದರೆ ನಿಮ್ಗೆ ಯಾರ ಹೆಸರನ್ನ ಬರಬೇಕು ಅಂದ್ಕೊಂಡಿರ್ತೀರಾ, ಎಡಿಟ್ ಮಾಡಿರೋದು ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ರಿ. ಈ ಥರ ಪ್ರತಿಯೊಂದನ್ನು ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ರಿ, ಓಕೆನಾ. ಸೊ ಇಲ್ಲಿ ನೋಡಿ, ಗ್ರೂಪ್ 3ಯಲ್ಲಿ ಅವರ ಹುಡುಗಿ ಮತ್ತು ಹುಡುಗನ ಹೆಸರು ಚೇಂಜ್ ಇರುತ್ತೆ, ಓಕೆನಾ. ಸೊ ಸರ್ಜ ಇದನ್ನು ಕೊಟ್ಕೊಂಡ್ರು ಗ್ರೂಪ್ ಅಂತ ಇರುತ್ತೆ ಈ ಗ್ರೂಪಲ್ಲಿ. ಸೊ ಸಿಂಪಲ್ ಆಗಿರುತ್ತೆ, ಓಕೆನಾ. ಇಲ್ಲಿ ಎಡಿಟ್ ಗ್ರೂಪ್ಗೆ ಹೋದರೆ ಸಾಕು. ಸೊ ಇಲ್ಲಿ ಆಲ್ಮೋಸ್ಟ್ ಆಗಿ ನಿಮ್ಗೆ ಯಾವ ರೀತಿ ಬರ್ಕೋಬೇಕು ಅಂದ್ಕೊಂಡಿರ್ತೀರ ನೀಟಾಗಿ ಅದನ್ನು ಬರ್ಕೊಂಡು ಅಲ್ಲಿ ಕಾಪಿ ಮಾಡಿಕೊಂಡು, ಜಸ್ಟ್ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿ ಡನ್ ಕೊಟ್ಕೊಂಡು, ಸೊ ಬ್ಯಾಕ್ ಹೋದರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ, ಗ್ರೂಪ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರಿ, ಗ್ರೂಪ್ ಇರುತ್ತೆ ಈ ಥರ ಗ್ರೂಪು. ಈ ಗ್ರೂಪ್ ಏನಂದರೆ ಫೋಟೋ, ಹುಡುಗಿ ಮತ್ತು ಹುಡುಗನ ಫೋಟೋ. ಈ ಗ್ರೂಪನ್ನು ಕ್ಲಿಕ್ ಮಾಡಿಕೊಂಡ್ರೆ ಎಡಿಟ್ ಗ್ರೂಪ್ಗೆ ಹೋದರೆ ಈ ರೀತಿ ಇರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಹುಡುಗ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಆ್ಯಂಡ್ ಕಲರಲ್ಲಿ ಸ್ಟಾರ್ನ ಕೊಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ನೆಕ್ಸ್ಟು ಯಾರೋ ಒಂದು ಇಮೇಜ್ನ ಹಾಕ್ಬೇಕು ಅಂದ್ಕೊಂಡಿರ್ತೀರ, ಹುಡುಗ ಹುಡುಗಿದು ಸಮಥಿಂಗ್, ಆ ಒಂದು ಫೋಟೋಸ್ನ ನೀವು ಇಲ್ಲಿ ಜಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ಫೋಟೋ ಸ್ಟಾಕ್ ಇಲ್ಲ, ಸಿಂಪಲ್ ಆಗಿರುವಂಥ ಯಾವುದಾದ್ರೂ ಒಂದು ಫೋಟೋನ ನೀವು ಅಲ್ಲಿ ಆ್ಯಡ್ ಮಾಡ್ತಾ ಹೋಗಿ, ಓಕೆನಾ. ಸೊ ಈಗ ಫೋಟೋ ಇಲ್ಲಾಂದರೆ ವೀಡಿಯೋ ಸಮೇತ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೋಡಿ, ಓಕೆನಾ. ನೋಡಿ ಆ್ಯಡ್ ಆಯಿತು, ಇದನ್ನು ನಾನು ಸೌಂಡನ್ನ ಮ್ಯೂಟ್ ಮಾಡ್ಕೊಳ್ತೀನಿ ಈಗ ಈ ಥರ. ಸೊ ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಗ್ರೂಪ್ ಅಂತ ಇರುತ್ತೆ ನೋಡಿ. ಈ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ನೆಕ್ಸ್ಟ್ ಯಾವ ಇಮೇಜ್ ಇರುತ್ತೆ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಸ್ಟಾರ್ನ ಕೊಟ್ಕೊಂಡು ನೆಕ್ಸ್ಟ್ ಇಮೇಜನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ನನ್ನ ಹತ್ರ ಇಮೇಜ್ಗಳಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಯಾವುದಾದ್ರು ಒಂದು ಕ್ಲಿಪ್ನ ತೋರಿಸ್ತಿದ್ದೀನಿ, ಓಕೆನಾ, ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಅದೇ ರೀತಿ ನಿಮಗೆ ಇಮೇಜಸ್ಗಳನ್ನ ಜಸ್ಟ್ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ, ಓಕೆ. ಸೊ ಈಗ ಈ ಒಂದು ಇಮೇಜನ್ನು ಹಾಕ್ತೀನಿ ನಾನು, ಓಕೆ. ಈ ಥರ ಇಮೇಜಸ್ಗಳನ್ನು ಹಾಕ್ತಾ ಹೋಗ್ರಿ, ಜಸ್ಟ್ ಹೋಗಿ ಬ್ಯಾಕ್ ಹೋಗ್ಬಿಡ್ರಿ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೇ ಗ್ರೂಪ್ ಅಂತ ಇರುತ್ತೆ, ಗ್ರೂಪ್ ಮತ್ತೆ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಗ್ರೂಪ್ 4 ಅಂತೇಳಿ. ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಫೋಟೋ ಅಥವಾ ಯಾವ ರೀತಿ ತೋರಿಸ್ನಲ್ವ, ಸೇಮ್ ಅದೇ ರೀತಿ ಎಡಿಟ್ ಗ್ರೂಪ್ಗೆ ಹೋಗಿ. ಸೊ ಫೋಟೋನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಸ್ಟಾರ್ ಕೊಟ್ಕೊಂಡು ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು, ಓಕೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ನ ಕೊಟ್ಕೊಂಡ್ರೆ ಆ್ಯಡ್ ಆಗಿಬಿಡುತ್ತೆ, ಸೊ ಓಕೆನಾ. ಸೊ ಆಟೋಮೆಟಿಕ್ಕಾಗಿ ಇಷ್ಟೆಲ್ಲ ಆ್ಯಡ್ ಮಾಡಾದ್ಮೇಲೆ ನಿಮಗೆ, ಸೊ ಈ ಒಂದು ಸೆಟ್ಟಿಂಗ್ನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ, ಕರೆಕ್ಟಾಗಿ ಕಳಿಸ್ಕೊಳ್ರಿ. ಈ ಒಂದು ಸೆಟ್ಟಿಂಗ್ನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ರಿ, ಓಕೆ. ಸೊ ಆಮೇಲೆ ನಿಮಗೆ ವಿಡಿಯೋನ ಆರಾಮಾಗಿ ಎಕ್ಸ್ಪೋರ್ಟ್ ಆಗುತ್ತೆ, ಶೇರ್ ಮಾಡ್ಕೊಂಡು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಕೊಂಡು ಅಂದ್ಕೊಂಡಿರ್ತೀರ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ, ಓಕೆ. ಸೊ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆದಲ್ಲೇ ಮಾತ್ರ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ಲವ್ ಯು ಆಲ್.